ಏನು ಪಾರ್ಲಿಮೆಂಟಲ್ಲಿ ಅಂದರೆ ಸಂಸತ್ ಸದನದಲ್ಲಿ ನಡೆದಂಥ ಘಟನೆ ನಾವೆಲ್ಲರೂ ಸಹ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಸಂಸತ್ ಸದಸ್ಯರನ್ನ ಅಮಾನತು ಮಾಡಿರ್ತಕ್ಕಂಥದ್ದು ಅದೊಂದು ಇತಿಹಾಸ. ಇಡೀ ಪ್ರಪಂಚದ ಯಾವುದೇ ಸಂಸತ್ತಲ್ಲೂ ಸಹ ಇಷ್ಟು ಸಂಖ್ಯೆಯಲ್ಲಿ ಇರೋ ವಿರೋಧ ಪಕ್ಷದವ್ರನ್ನೆಲ್ಲರೂ ಸಹ ಅಮಾನತು ಮಾಡಿರ್ತಕ್ಕಂಥದ್ದು ನಾವು ನೋಡೇ ಇಲ್ಲ. ಇದರ ಅರ್ಥ ಭಾರತೀಯ ಜನತಾ ಪಾರ್ಟಿ ಅವರ ಏನು ತತ್ವ ಸಿದ್ಧಾಂತಗಳಿದೆ ಅದನ್ನು ಯಾವ ರೀತಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಅನುಷ್ಠಾನಕ್ಕೆ ತರಬೇಕು ಅನ್ನೋ ವಿಚಾರದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಪಾರ್ಲಿಮೆಂಟ್ನ ಮೂಲ ಫಂಡಮೆಂಟಲ್ ಡ್ಯೂಟಿ ಮತ್ತು ಜವಾಬ್ದಾರಿ ಏನಿದೆ ಅಂತ ಹೇಳಿದ್ರೆ ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು, ವಿಚಾರ ವಿನಿಮಯ ಮಾಡಿಕೊಳ್ತಕ್ಕಂಥದ್ದು, ತದನಂತರ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಪಾರ್ಲಿಮೆಂಟಲ್ಲಿ ಸುಮಾರು 75 ವರ್ಷಗಳಿಂದಲೂ ಸಹ ನಾವು ನೋಡ್ತಾ ಇದ್ದೀವಿ. ಯಾವುದೇ ಚರ್ಚೆಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ಈಗಾಗಲೇ ನಾವು ಹಲವಾರು ವಿಚಾರಗಳಲ್ಲಿ ನೋಡಿದ್ದೀವಿ. ಆದ್ದರಿಂದ ಸಂಸತ್ಗೆ ಅಗೌರವವನ್ನು ಸೂಚಿಸ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರುಗಳು ಸಂಸತ್ತಲ್ಲಿ ಯಾವುದಾದ್ರೂ ಸಂಸತ್ ನಡೆಯುವಾಗ ದೇಶದಲ್ಲಿ ಅಥವಾ ಅದರಲ್ಲೂ ಸಹ ಸಂಸತ್ತಲ್ಲಿ ಯಾವುದಾದ್ರೂ ಘಟನೆ ನಡೆದಾಗ ಪ್ರಧಾನಮಂತ್ರಿಗಳು ಇಲ್ಲ ಗೃಹ ಸಚಿವರು ಬಂದು ಇಡೀ ದೇಶಕ್ಕೆ ಅವ್ರ ಸಂದೇಶವನ್ನು ವಿಚಾರವನ್ನು ಹೇಳಬೇಕಾಗುತ್ತೆ. ಆದರೆ ಯಾವುದೋ ಒಂದು ನೋಯ್ಡಾ ಚಾನೆಲ್ ಮೂಲಕ ಅಥವಾ ನಾರ್ತ್ ಕೊರಿಯಾ ಚಾನೆಲ್ ಮೂಲಕ ಇವರು ಸಂದೇಶ ಕೊಡ್ತಕ್ಕಂಥದ್ದು ಯಾರೂ ಸಹ ಒಪ್ಪೋದಿಲ್ಲ. ಅದು ಅದರಲ್ಲಿ ಯಾವುದೇ ರೀತಿಯ ಅಕೌಂಟಬಿಲಿಟಿ ಇಲ್ಲ ಚಾನೆಲ್ಗಳಲ್ಲೋ ಕೊಟ್ಟಾಗ. ಅಕೌಂಟಬಿಲಿಟಿ ಅಂತೇಳಿ ಜನಸಾಮಾನ್ಯ ತಿಳ್ಕೊಳ್ಬೇಕಾದ್ರೆ ಪಾರ್ಲಿಮೆಂಟಲ್ಲಿ ಕೊಡಬೇಕಾದ್ರೆ ಅದು ದಾಖಲೆ ಉಳಿಯುತ್ತೆ. ಚಾನೆಲಲ್ಲಿ ಕೊಟ್ಟರೆ ದಾಖಲೆ ಉಳಿತಕ್ಕಂಥದ್ದಲ್ಲ. ನಾಳೆ ಚಾನೆಲ್ ಮುಚ್ಚೋಗ್ಬೋದು, ಪಾರ್ಲಿಮೆಂಟ್ ಮುಚ್ಚೋದಿಲ್ಲ, ಪಾರ್ಲಿಮೆಂಟಲ್ಲಿ ದಾಖಲೆ ಇರುತ್ತೆ. ಆದ್ದರಿಂದ ಪಾರ್ಲಿಮೆಂಟ್ಗೆ ಪಾರ್ಲಿಮೆಂಟ್ ಎದುರಿಸೋ ಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದು. ಯಾರು ಪಾರ್ಲಿಮೆಂಟ್ ಒಳಗಡೆ ನುಸುಳಿ ದಾಂಧಲೆಕೋರರಿಗೆ ಅವಕಾಶ ಮಾಡಿಕೊಟ್ಟಂಥ ಸಂಸತ್ ಸದಸ್ಯರನ್ನ ಇನ್ನೂ ಸಹ ಅಮಾನತುಗೊಳಿಸಿಲ್ಲ. ಸಂಸತ್ತಿನಲ್ಲಿ ಇನ್ನೊಬ್ಬ ಸಂಸದ್ಗೆ ಭಾಳ ಕೀಳುಮಟ್ಟದ ಭಾಷೆಯನ್ನು ಉಪಯೋಗಿ ಅವಹೇಳನ ಮಾಡಿರ್ತಕ್ಕಂಥ ಸಂಸದರು ಸಹ ಇದ್ದಾರೆ. ಮೌವ ಮೈತ್ರ ಅನ್ನೋ ಒಂದು ಹೆಣ್ಮಗಳನ್ನ ಎದುರಿಸಕ್ಕಾಗ್ತಾ ಇಲ್ಲ ಇವ್ರಿಗೆ 302 MPಗಳಿರ್ತಕ್ಕಂಥವ್ರು. ಆದ್ದರಿಂದ ಇದು ಹೇಡಿತನದ ಪರಮಾವಧಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅಲ್ಲಲ್ಲ, ರೋಡಿಂದ ರಫೇಲ್ ಅಲ್ಲ, ಅವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡಬೇಕು ಮಾತಾಡಬಾರ್ದು ಒಂದು ಲೋಕಸಭಾ ಸದಸ್ಯ ಆದರೆ ಭಾಳ ಜವಾಬ್ದಾರಿಯುತವಾಗಿ ಮಾತಾಡಬೇಕಾಗುತ್ತೆ ಮತ್ತು ಅವರ ಕಾರ್ಯನಿರ್ವಹಣೆ ಮಾಡುವಾಗ ಜವಾಬ್ದಾರಿಯುತವಾಗಿ ಮಾಡಬೇಕಾಗುತ್ತೆ. 75 ವರ್ಷಗಳಲ್ಲಿ ಇದು ಎರಡನೇ ಬಾರಿ ಈ ಥರ ನಡೀತಾ ಇರೋದು ಪಾರ್ಲಿಮೆಂಟ್ ಒಳಗಡೆ. ನೀವೇ ಪಾಸ್ ಕೊಟ್ಟಿರ್ತಕ್ಕಂಥವ್ರು ಬಂದೆ ದಾಂಧಲೆ ನಡೆಸುವಾಗ ಅದರಲ್ಲಿ ಹಿಂದಿನ ಹಿನ್ನೆಲೆ ಏನು, ಅದ್ರ ಹಿಂದಿನ ಅರ್ಥ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಆದ್ದರಿಂದ ಇದು ಜನಗಳ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಅಂಥೇಳಿ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳಾಗಲಿ ಗೃಹಮಂತ್ರಿಗಳಾಗಲಿ ಬಂದು ಪಾರ್ಲಿಮೆಂಟ್ ಮುಂದೆ ಈ ಪಾರ್ಲಿಮೆಂಟ್ ಭದ್ರತೆ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಪ್ರತಾಪ್ ಸಿಂಹ ಅವರು ಲೋಕಸಭಾ ಸದಸ್ಯರು ಅವ್ರು ಹೇಳಿಕೆ ಕೊಡೋದಕ್ಕಿಂತ, ಯಾಕಂದ್ರೆ ಅವ್ರು ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ, ಅವ್ರನ್ನ ಹೇಳಿಕೆ ಯಾರು ತಗೊಳ್ಳೋದಿಲ್ಲ. ಅದರ ತನಿಖೆ ಆಗಬೇಕಾಗುತ್ತೆ. ತನಿಖೆಯಾಗಿ ಹಿಂದಿನ ಘಟನೆಗಳು ಅಥವಾ ಹಿನ್ನೆಲೆ ಏನು ಅನ್ನೋದು ತಿಳ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಅದು ಅದರಲ್ಲದೆ ಹೆಣ್ಮಗಳು ಕೂಡ ಇದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದೇ ನೋಡಿದಾಗ ಸರ್ವಾಧಿಕಾರಿತನ ನಿರುದ್ಯೋಗ ವಿಚಾರಗಳನ್ನೆಲ್ಲ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಬಂದು ಹೇಳಿಕೆ ಕೊಡಬೇಕಾಗುತ್ತೆ. ಇನ್ನೆಲ್ಲ ವಿಚಾರದಲ್ಲೂ ಹೇಳಿಕೆ ಕೊಡ್ತಾರೆ. ಏನೋ ಯುಕ್ರೇನ್ ವಾರ್ ನಿಲ್ಲಿಸಿದ್ರಂತೆ ಅಲ್ಲಿ, ಮತ್ತು ಇದರಲ್ಲಿ ಪ್ಯಾಲೆಸ್ಟೈನು ಮತ್ತು ಹಮಾಸು ಮತ್ತು ನಿಮ್ಮ ಇಸ್ರೇಲ್ ಅವ್ರು ಜಗಳ ನಿಲ್ಲಿಸ್ತಾರಂತೆ, ಉಕ್ರೇನು ಮತ್ತು ರಷ್ಯಾ ವಾರ್ ನಿಲ್ಲಿಸ್ತಾರಂತೆ, ಇವೆಲ್ಲ ಹೇಳಿಕೆ ಕೊಡೋಕ್ಕಾಗುತ್ತೆ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ. ಆದರೆ ನೈಜವಾದ ಸಂಸತ್ನಲ್ಲಿ ಇವ್ರು ಹೇಳಿಕೆ ಕೊಡದಿರೋದು ನೋಡಿದಾಗ ಇವರು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಅನ್ನೋದು ಪ್ರತಿಯೊಬ್ಬರು ಸಹ ನೋಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.